ಆನೇಕಲ್ ಪುರಸಭೆಯಲ್ಲಿ ಅವೈಜ್ಞಾನಿಕವಾದಂಥ ಕಂದಾಯ ಪದ್ಧತಿಯನ್ನು ವಸೂಲಿ ಮಾಡಿ ನಾಗರಿಕರಿಗೆ ತುಂಬ ಹೆಚ್ಚಿನ ಹೊರೆಯಾಗುವಂಥ ರೀತಿಯಲ್ಲಿ ಕಂದಾಯನ ವಸೂಲಿ ಮಾಡ್ತಾ ಇದ್ದಾರೆ ಅಂತ ನಾವು ಚುನಾಯಿತರಾದ ದಿನದಿಂದಲೂ ಪ್ರತಿಭಟನೆ ಮಾಡ್ತಾನೇ ಇದ್ದೀವಿ. ಆದರೆ ಇದುವರೆಗೂ ಯಾವುದೇ ರೀತಿಯಾದಂಥ ಕ್ರಮಗಳನ್ನು ತಗೊಳ್ದಿರ ದೌರ್ಜನ್ಯವಾಗಿ ನಾಗರಿಕರಿಗೆ 3 ಲಕ್ಷ 4 ಲಕ್ಷ ಅಂತ ಕಂದಾಯವನ್ನು ನಿಗದಿ ಮಾಡಿಕೊಟ್ಟು ಅವ್ರ ಹತ್ರ 50,000 60,000 ವಸೂಲಿ ಮಾಡಿ ಜನಕ್ಕೆ ತುಂಬ ತೊಂದರೆ ಕೊಡ್ತಾ ಇದ್ದಾರೆ. ಎಷ್ಟು ಸೇಳಿದ್ರೂ ಸರೋಗಲಿಲ್ಲ. ಆದರೆ ಈಗ ನಾಗರಿಕರು ಕೆಲವರು ಎಚ್ಚೆತ್ತುಕೊಂಡು ಎ ಸಿ ಬಿ ಬಲೆಗೆ ಒಬ್ಬ ಅಧಿಕಾರಿಯನ್ನು ಹಿಡ್ಕೊಟ್ರೂ ಈ ಪುರಸಭೆಯಲ್ಲಿ ಯಾವುದೇ ರೀತಿಯಾದಂತಹ ಗೌರವವನ್ನು ಉಳಿಸ್ಕೊಳ್ಳೋವಂಥ ದಿಕ್ಕಿನಲ್ಲಿ ನಡೆ ಇಲ್ಲ ಅನ್ನೋದನ್ನ ವಿರೋಧಿಸಿ ಅವರು ನ್ಯಾಯ ನಾಗರಿಕರ ಪರವಾಗಿ ನಡ್ಕೊಳ್ಳಿ ಅಂತ ಮನವರಿಕೆ ಮಾಡೋ ದೃಷ್ಟಿಯಿಂದ ಈ ದಿನ ಮಾಸಿಕ ಸಭೆಯಲ್ಲಿ ನಾವು ಪ್ರತಿಭಟನೆಯನ್ನು ಮಾಡಿದ್ದೇವೆ. ಘಟನೋತ್ತರ ಮಂಜೂರಾತಿ ಅಂತ ಹೇಳಿ ಯಾವುದಾದ್ರೂ ಎಮರ್ಜೆನ್ಸಿ ಕೆಲಸಗಳನ್ನು ಬೇಕಾದಂಥ ಸನ್ನಿವೇಶದಲ್ಲಿ ಮಾಡಬೇಕಾಗಿರೋ ಕೆಲಸಗಳನ್ನು ಬರೀ ಅದೇ ವಿಚಾರಗಳನ್ನು 20-30 ಸಬ್ಜೆಕ್ಟ್ಗಳನ್ನು ತಂದು ಅಪ್ರೂವಲ್ ಮಾಡ್ಕೊಳ್ತಾ ಇದ್ದಾರೆ. ಅದನ್ನು ವಿರೋಧಿಸಿದ್ದೀವಿ. ಆದ್ರೂ ಅದನ್ನು ಅದೇ ರೀತಿ ಮಾಡ್ಕೊಂಡು ಹೋಗ್ತಾ ಇರೋದ್ರಿಂದ ಈ ದಿವಸ ಸಭೆಯಲ್ಲಿ ಪ್ರತಿಭಟನೆ ಮಾಡಬೇಕಾದಂಥ ಸನ್ನಿವೇಶ ಬಂದಿದೆ. ಕೆಲಸಗಳು ವಾಟರ್ ಸಪ್ಲೈದು ಯಾವಾಗಲೂ ನೀರಿನ ಸಪ್ಲೈ ಮಾಡಿದ್ದಾರೆ ಅಂತೇಳಿ ಈಗಲೂ 100,000 ರೂಪಾಯಿ ಬಿಲ್ ಮಾಡ್ತಾ ಇದ್ದಾರೆ. ಜೆ ಸಿ ಬಿದು ಬಕೆಟ್ ತರಬೇಕು ಅಂತ 40,000 ಮಾಡಿದ್ದಾರೆ. 20,700 ರೂಪಾಯಿ ಏನೋ ಆಗುತ್ತೆ ಅದು, ಆದರೆ 40,000 ಬಿಲ್ ಮಾಡಿದ್ದಾರೆ. ಆಮೇಲಿಂದ ಬೋರ್ವೆಲ್ಲು ಚೆಕ್ ಮಾಡೋದಕ್ಕೆ ಅಂತ ವಾಟರ್ ಸೋರ್ಸ್ ಚೆಕ್ ಮಾಡೋದಕ್ಕೆ ಅಂತ 3 ಇದು ಮಾಡಿ ಅದಕ್ಕೆ 60,000 ರೂಪಾಯಿ ಬಿಲ್ ಮಾಡಿದ್ದಾರೆ. ಇದನ್ನೆಲ್ಲ ಕೇಳಿದ್ರೆ ನಾವು ಸಭೆಯಲ್ಲಿ ಕೇಳಿರ್ತೀವಿ, ಆದರೆ ಅವ್ರ ಸಭೆ ನಡವಳಿಕೆ ಬುಕ್ಕಲ್ಲಿ ಬರದೇ ಇರೋದಿಲ್ಲ. ಅವ್ರಿಗೆ ಇಷ್ಟ ಬಂದಿದ್ದು ಬರ್ಕೊಳ್ತಾ ಇದ್ದಾರೆ. ಅದರಿಂದ ಮಾತಾಡಿದ್ರೆ ದೌರ್ಜನ್ಯವಾಗಿ ಉತ್ತರ ಕೊಡುವಂಥ ದಿಕ್ಕಿನಲ್ಲಿ ಹೋಗ್ತಾ ಇದ್ದಾರೆ. ನಮ್ಮ ಸದಸ್ಯರಿಗೆ ಗೌರವ ಸಿಗ್ತಾ ಇಲ್ಲ. ಆಮೇಲಿಂದ ನಮ್ಮ ಸದಸ್ಯರು ಅವ್ರವ್ರ ವಾರ್ಡ್ಗಳಲ್ಲಿ ಸಣ್ಣ ಪಣ್ಣ ಕೆಲಸಗಳು ಇದ್ದು ವಾಟರ್ ಪೈಪ್ಲೈನ್ ಇರ್ಬೋದು, ಬೋರ್ ಇರ್ಬೋದು, ನೀರಿನ ಸಮಸ್ಯೆ ಇರ್ಬೋದು ಅಥವಾ ಚರಂಡಿ ಸಮಸ್ಯೆ ಇರ್ಬೋದು ಹೇಳಿದ್ರೆ ಯಾವುದೇ ರೀತಿಯಾದಂಥ ಸಮಂಜಸವಾದ ಉತ್ತರವನ್ನು ಸಿಗ್ತಾ ಇಲ್ಲ. ಕೆಲಸವನ್ನು ಮಾಡ್ಕೊಳ್ಳೋದಿಲ್ಲ ಇರೋದರಿಂದ ಈ ದಿವಸ ಪ್ರಾರಂಭಿಕವಾಗಿ ನಿಮ್ಮದು ಒಂದು ಸಾರ್ವಜನಿಕರಿಗೆ ತಿಳಿಸುವಂಥ ಮಾಧ್ಯಮ. ಏನು 4 ಸ್ತಂಭಗಳೈತೆ ಅದರಲ್ಲಿ ನಿಮ್ಮದು ಒಂದು ಸ್ತಂಭ. ನೀವು ಎಲ್ಲಿ ಸಾರ್ವಜನಿಕರಿಗೆ ತೊಂದರೆ ಆಗ್ತಾಯಿದೆ ಅದನ್ನು ಹೈಲೈಟ್ ಮಾಡಬೇಕಾಗಿರೋದು ನಿಮ್ಮ ಧರ್ಮ ಇದೆ. ನೀವು ಮಾಡೋದಕ್ಕೆ ಬಂದಾಗ ನೀವು ಯಾವುದೇ ರೀತಿ ದೌರ್ಜನ್ಯವಾಗಿ ನಡ್ಕೊಂಡಿಲ್ಲ. ಅದನ್ನು ಆದಷ್ಟು ಇಲ್ಲ, ನೀವು ವಿಡಿಯೋ ಮಾಡ್ಕೊಂಡಿದ್ದಷ್ಟೇ. ಆಮೇಲಿಂದ ಪುರಸಭಾ ಸಭೆಗೆ ಮುಂದಿನ ದಿನಗಳಲ್ಲಿ ನಿಮ್ಮನ್ನು ಕರೆಸುವಂತ ಕೆಲವು ವ್ಯವಸ್ಥೆ ಮಾಡಬೇಕು, ಮಾಡಿ ಅಂತ ನಾನು ಆಡಳಿತ ವರ್ಗದವನ್ನ ಒತ್ತಾಯ ಮಾಡ್ತೇನೆ. ಏನೀಗ ನಾಗರಿಕರಿಗೆ ತೊಂದರೆ ಆಗ್ತಾ ಇದೆ, ಚಲನಚಿತ್ರ ಮಂದಿರಗಳವರಿಗೆ ಟ್ಯಾಕ್ಸ್ ವಿನಾಯಿತಿ ಕೊಟ್ಟಿದ್ದಾರೆ, ಅದೇ ರೀತಿಯಲ್ಲಿ ಆನೇಕಲ್ ನಾಗರಿಕರಿಗೂ ಸಹ ಕೋವಿಡ್ ಸಮಯದಲ್ಲಿ ನಮ್ಮದು ಗುಡಿ ಕೈಗಾರಿಕೆ ಇರೋದ್ರಿಂದ ಇಲ್ಲಿ ಒಗ್ಗರಣೆ ನಂಬಿಕೊಂಡಿರೋ ಜನ ಕೂಲಿ ಮಾಡೋ ಜನ ಇರೋದ್ರಿಂದ ಬಡ್ಡಿಯಲ್ಲಾದರೂ ಮನ್ನಾ ಮಾಡಬೇಕು, ಇಲ್ಲ ಕಂದಾಯವನ್ನಾದರೂ ಕಡಿಮೆ ಮಾಡಿ
ವಸೂಲಿ ಮಾಡಬೇಕು. ಅವಿಂದ ಈಗಾಗಲೇ 2005-06 ರೀತಿ ಏನು ಕಂದಾಯ ವಸೂಲಿ ಮಾಡಬೇಕು, ಆ ರೀತಿಯಲ್ಲಿ ವಸೂಲಿ ಮಾಡಿ ಜನಕ್ಕೆ ಅನುಕೂಲ ಮಾಡಿಕೊಡ್ಬೇಕು. ಇದೆಲ್ಲ ಮುಗಿಯೋವರೆಗೂ ಒತ್ತಡ ಮಾಡಬಾರ್ದು ಜನನ ಅಂತ ನಾವು ಈಗಾಗಲೇ ಸಭೆಯಲ್ಲಿ ಒತ್ತಾಯಿಸಿದ್ದೀವಿ. ಮುಂದಿನ ದಿನಗಳಲ್ಲಿ ಒತ್ತಾಯಿಸಿ ಇದೇ ರೀತಿ ನಡ್ಕೊಂಡ್ರೆ ಉಗ್ರವಾದ ಹೋರಾಟವನ್ನು ಮಾಡ್ತೇವೆ. ನಮ್ಮೆಲ್ಲರ ಸದಸ್ಯರು ಒಮ್ಮತದಿಂದ ಈ ದಿವಸ ಹೋರಾಟವನ್ನು ಪ್ರಾರಂಭ. ಸಭೆ ದುರಾಡಳಿತ, ಭ್ರಷ್ಟಾಚಾರ, ಇದರ ವಿರುದ್ಧವಾಗಿ ನಾವು ಮಾತಾಡಬೇಕು ಅಂತ ಹೇಳ್ಬಿಟ್ಟು ಇವತ್ತು ಸಾಮಾನ್ಯ ಸಭೆ ಕರೆದಿದ್ದರು, ಜನರಲ್ ಬಾಡಿ ಅಂತ ಹೇಳ್ಬಿಟ್ಟು. ಈ ಒಂದು ಜನರಲ್ ಬಾಡಿನಲ್ಲಿ ನಾವೊಂದು ಕೆಲವೊಂದು ವಿಚಾರಗಳನ್ನ ನಾವು ಅಧ್ಯಕ್ಷರಲ್ಲಿ ಮತ್ತು ಮುಖ್ಯಾಧಿಕಾರಿಗಳಲ್ಲಿ ಮನವಿ ತೊಗೊಂಬಂದ್ವಿ. ಏನಾದ ಅಂತ ಹೇಳಿದ್ರೆ, ಜನರಲ್ ಬಾಡಿ ಮೀಟಿಂಗ್ ನೀವು ಏನಕ್ಕೆ ಮಾಡ್ತಾಯಿದ್ರೆ, ಈ ಜನರಲ್ ಬಾಡಿ ಮೀಟಿಂಗಲ್ಲಿ ತೊಗೊಳ್ಳುವಂಥ ನಿರ್ಣಯಗಳನ್ನ ನೀವು ಪಾಲನೆ ಮಾಡ್ತಾಯಿದ್ದೀರಾ ಅಂತ ಕೆಲವೊಂದು ನಾನು ಎಕ್ಸಾಂಪಲ್ ಕೊಟ್ಟೆ. 2016 ಇದ್ದಂಥ ಅಧ್ಯಕ್ಷರು ಮತ್ತು ಪುರಸಭಾ ಸದಸ್ಯರಲ್ಲಿ ತೊಗೊಂಡಂಥ ನಿರ್ಣಯ ಏನಾಗಿದೆ, ಖಾತಾ ವಜಾ ಮಾಡಿ ಅಂತ ಹೇಳಿದ್ರೆ ಖಾತಾ ವಜಾ ಮಾಡಿದ್ರೆ ಬಿಲ್ಡಿಂಗ್ ಕಟ್ಟೋಕ್ಕೆ ಲೈಸೆನ್ಸ್ ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲದಿರ ಕೆಲವೊಂದು ವಿಚಾರಗಳನ್ನ ನಾವಿಲ್ಲಿ ನಿರ್ಣಯ ಮಾಡಿರ್ತೀವಿ 27 ಜನ ಸದಸ್ಯರಲ್ಲಿ ಸಾಮಾನ್ಯ ಸಭೆಗಳಲ್ಲಿ. ಆ ನಿರ್ಣಯಗಳಿಗೆ ಯಾವುದು ಬೆಲೆನೇ ಇಲ್ಲ. ಆ ಒಂದು ಕಾಟಾಚಾರಕ್ಕೆ ಸಾಮಾನ್ಯ ಸಭೆ ಯಾಕೆ ಕರಿಬೇಕು ಅಂತ ಹೇಳಿಬಿಟ್ಟು ನಾವು ಪ್ರಶ್ನೆ ಮಾಡಿದ್ವಿ. ಅದನ್ನು ಅವರು ಏನೇನು ಹೇಳ್ತಾರಲ್ಲ, ಮನೋಪಲಿ ಏಕಸ್ವಾಮ್ಯ ಥರ ಇದನ್ನ ಮಾಡೋದೇ ಹಾಗೆ ಅನ್ನೋ ಥರ ಅವರು ವರ್ತನೆ ಮಾಡ್ತಾಯಿದ್ರು. ಅದಕ್ಕೋಸ್ಕರ ನಾವೆಲ್ಲ ನಮ್ಮ ವಿರೋಧ ಪಕ್ಷದ ನಾಯಕರಾದಂಥ ಬಿ ನಾಗರಾಜ್ ಅವರ ನೇತೃತ್ವದಲ್ಲಿ ನಾವೆಲ್ಲ ಪುರಸಭಾ ಸದಸ್ಯರು ಮತ್ತು ನಾಮನಿರ್ದೇಶಿತ ಸದಸ್ಯರು ಗಾಂಧೀಜಿಯವರ ಒಂದು ಭಜನೆಯನ್ನು ಮಾಡ್ತಾ ನಾವು ವಿರೋಧ ವ್ಯಕ್ತಪಡಿಸಿದ್ವಿ. ಭ್ರಷ್ಟಾಚಾರನ ಮುಕ್ತ ಮಾಡಬೇಕು, ಮತ್ತು ಕಂದಾಯ ವಿಚಾರ ಅಂತೂ ಎಷ್ಟು ಹೇಳಿದ್ರು ಕೇಳ್ತಾ ಇಲ್ಲ. ಈಗ ಮೊನ್ನೆ ಥರ ಆನೇಕಲ್ನ ಪುರಸಭೆ ಇಡೀ ಕರ್ನಾಟಕ ರಾಜ್ಯದಲ್ಲೇ ಹರಾಜು ಹಾಕ್ಬಿಟ್ಟಿದ್ದಾರೆ. ಆ ಮಟ್ಟಕ್ಕೆ ಅವನು ಎ.ಪಿ. ನಾಗರಾಜನ್ ಒಬ್ಬ ವ್ಯಕ್ತಿ ಮಾಡಿದಂಥ ಭ್ರಷ್ಟಾಚಾರಕ್ಕೆ ಇವತ್ತು ನಾವು ಸಾರ್ವಜನಿಕರ ಮುಂದೆ ನಾವೆಲ್ಲ ಗೆದ್ದಿರೋಂಥ ಜನಪ್ರತಿನಿಧಿಗಳು ತಲೆಬೊಗ್ಸುವಂತಹ ಒಂದು ಸನ್ನಿವೇಶವನ್ನು ನಿರ್ಮಾಣ ಮಾಡಿದ್ದಾರೆ. ಅದ್ರ ಬಗ್ಗೆ ನಾವು ಇದನ್ನು ಮೊದಲೇ ನಾವು ವಿಚಾರನೂ ಮೂಡಿಸಿದ್ವಿ, ಈ ಥರ ಎಲ್ಲ ಆಗ್ತಾಯಿದೆ ಅಂತೇಳಿ. ಇಷ್ಟೆಲ್ಲ ನಾವು ವಿಚಾರವನ್ನು ತಿಳಿಸಿದ್ರು ಕೂಡ ಆಡಳಿತ ಪಕ್ಷದವರು ಯಾವುದೇ ರೀತಿಯನ್ನು ಗಮನ ಹರಿಸಿರಲಿಲ್ಲ. ಇದನ್ನು ಪ್ರಶ್ನೆ ಮಾಡಿದ್ರೆ ಆಯಿತು ಈಗ ಅವನು ಜೈಲಿಗೆ ಹೋಗ್ಬಿಟ್ಟಿದ್ದಾನೆ ಅನ್ನೋ ಥರ ಒಂದು ಆರಿಕೆ ಉತ್ತರಗಳನ್ನ ಕೊಟ್ಕೊಂಡು ಮತ್ತೆ ಅದನ್ನೇ ಮಾಡ್ತಾಯಿದ್ರು. ಮತ್ತು ಇನ್ನೊಂದು ಕೆಲವೊಂದು 5-6 ಪ್ರಶ್ನೆಗಳನ್ನ ನಾನು ಅವ್ರನ್ನ ಕೇಳಿದ್ದೀನಿ, ಇದೆಲ್ಲ ಯಾಕೆ ನೀವು ಮಾಡ್ತಾ ಇಲ್ಲ ಅಂತೇಳಿ. ಇದನ್ನೆಲ್ಲ ಮುಂದಿನ ದಿನಗಳನ್ನ ಯೋಚನೆ ಮಾಡ್ತೀವಿ ಅಂತೇಳಿದ್ರೆ, ಒಂದು ವರ್ಷದಿಂದ ನಾವು ಇದೇ ರೀತಿ ನಾವು ಪ್ರಶ್ನೆಗಳನ್ನ ಮಾಡ್ಕೊಂಡು ಬರ್ತಾನೇ ಇದ್ದೀವಿ. ಇವರು ಕಾಕಕ್ಕ ಬೂವಕ್ಕ ಕಥೆಗಳನ್ನ ಹೇಳ್ಕೊಂಡು ಮೋಸ ಮಾಡಿಕೊಂಡು ಜನರ ಹತ್ರ ಹೋಗೋದು, ಡಬಲ್ ಕಂದಾಯಗಳು ಹಾಕೋದು, ಮತ್ತು ಅವ್ನು ಕರೆಸೋದು, ಅಧಿಕಾರಿಗಳು ಕಡಿಮೆ ಮಾಡ್ತೀವಿ ಅಂತ ಹೇಳೋದು, ಲಂಚ ತೊಗೊಳ್ಳೋದು, ನಮ್ಮ ಹತ್ರ ಬಂದು ಕಂಪ್ಲೇಂಟ್ ಮಾಡೋದು. ಇನ್ನು ಈಗ ಅದನ್ನು ನಾವು ಹೇಳಿದ್ದೀವಿ, ಯಾವುದೇ ಕಾರಣಕ್ಕೂ ಅಲ್ಲಿನ ಸಾರ್ವಜನಿಕರು ಪುರಸಭೆಗೆ ಬಂದು ಕಂದಾಯ ಕಟ್ಟೋಂಗಿದ್ರೆ ಮಾತ್ರ ಕಂದಾಯ ಕಟ್ಸ್ಕೊಳ್ಳಿ, ನೀವು ಮನೆಗಳ ಹತ್ರ ಹೋಗೋದು, ನಿಮಗೆ ಡಬಲ್ ಟ್ಯಾಕ್ಸ್ ಹಾಕಿದ್ದೀನಿ, ಆಗ ಹಾಕಿದ್ದೀನಿ, ಇಷ್ಟಾರ ಕೊಡೋದು, ಅವೆಲ್ಲ ಅಧಿಕಾರಿಗಳು ಮಾಡಿಕೊಡೋದು ಅಂತ ಹೇಳಿದ್ದೀವಿ. ಅದಕ್ಕೇನು ಈಗ ಅಧ್ಯಕ್ಷರು ಮತ್ತು ಮುಖ್ಯಾಧಿಕಾರಿಗಳಿಗೆ ಮಾತಾಡಿ 26 ಅಥವಾ 27 ಇದ್ರ ಬಗ್ಗೆ ಸಭೆ ಕರೆದು ಕೂಲಂಕುಷವಾಗಿ ಮಾತಾಡಿ ಆ ಥರ ಆಗದೇ ಇರೋ ಥರ ನಾವು ಮಾಡ್ತೀವಿ ಅಂತೇಳಿದ್ದಾರೆ. ಮತ್ತು ಅವರ ಪುರಸಭಾ ಸದಸ್ಯರು ಒಬ್ಬರು ಪ್ರಶ್ನೆ ಮಾಡಿದ್ದಾರೆ ಈಗ ಏನಂತೇಳಿ, ನಿಮ್ಮ ಅಧಿಕಾರಿಗಳು ಮತ್ತು ನೀವು ಮಾಡ್ತಾ ಇರೋ ಒಂದು ಕೆಟ್ಟ ಕಾರ್ಯಕ್ಕೆ ನಮ್ಮ ಅಧ್ಯಕ್ಷರು ಮತ್ತು ಶಾಸಕರು ತಲೆ ಬೊಗ್ಸೋ ಅಂತ ಕೆಲಸ ಮಾಡ್ತಾ ಇದ್ದೀರಾ ಅಂತ ಹೇಳ್ಬಿಟ್ಟು ಆಡಳಿತ ಪಕ್ಷದ ಸದಸ್ಯರೇ ಅವರಿಗೆ ಚೀಮಾರಿಯನ್ನು ಆಗ್ತಾ ಇದ್ದಾರೆ. ಸಾಕ್ಷಿ ಸರ್, ಇಷ್ಟು ಭ್ರಷ್ಟಾಚಾರ ನಡೀತಾ ಇದೆ. ಇನ್ನೊಂದು ವಿಚಾರ ರೆಜುಲೇಷನ್ ಮಾಡಿ ಇದು ಮಾಡ್ಬೋದಲ್ಲ ಸರ್? ಇದನ್ನು ನಾನು ಲಾಸ್ಟ್ ಸಭೆಯಲ್ಲೂ ಮಾತಾಡಿದೆ, ಈ ಸಭೆಯಲ್ಲೂ ಮಾತಾಡಿದ್ದೀನಿ. ಯಾಕೆ ನೀವು ಪತ್ರಕರ್ತರಿಗೆ ಅವಕಾಶ ಮಾಡಿಕೊಡಲ್ಲ? ಒಂದು ಮತ್ತು ಹಿರಿಯ ಸಾರ್ವಜನಿಕರು ಒಂದು 20 ಜನಕ್ಕೆ ಅವಕಾಶ ಮಾಡಿಕೊಡಿ, ಪುರಸಭೆಯಲ್ಲಿ ಏನು ನಡೀತಾ ಇದೆ ಸಾರ್ವಜನಿಕರಿಗೆ ಗೊತ್ತಾಗಲಿ, ಪತ್ರಕರ್ತರಿಗೆ ಗೊತ್ತಾಗಲಿ ಅಂತ ಹೇಳ್ಬಿಟ್ಟು ಇಡೀ ರಾಜ್ಯದಲ್ಲಿ ಯಾವ ಪುರಸಭೆಯಲ್ಲೂ ಇಲ್ಲದೆ ಇರೋಂಥದ್ದನ್ನು ಹೊಸ ಕಾನೂನಿಲ್ಲ ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಮೊನ್ನೆ ಪುರಸಭಾ ಅಧ್ಯಕ್ಷರುಗಳು ಅದನ್ನೇ ವಾದನ ಮಂಡಿಸ್ತಾ ಇದ್ದಾರೆ. ಆದರೂ ಕೂಡ ನಾವು ಈಗಲೂ ಕೂಡ ನಾನು ಕೇಳಿದ್ದೀನಿ, ಪತ್ರಕರ್ತರಿಗೆ ತಾವು ಅವಕಾಶ ಮಾಡಿಕೊಡಲೇಬೇಕು, ಇಲ್ಲಾಂದರೆ TMC Act 1964 ಪ್ರಕಾರ ನಿಮಗೆ ಪತ್ರಕರ್ತರಿಗೆ ಅವಕಾಶ ಇಲ್ಲ ಅಂತ ಏನಿದೆ ರೆಸೊಲ್ಯೂಷನ್ ಮಾಡಿ ತೋರಿಸಿ, ರೆಸೊಲ್ಯೂಷನ್ ಕಾಪಿ ಆದರೂ ಕೊಡಿ ಅಂತ ಕೇಳಿ ನಾವು ಪ್ರಶ್ನೆ ಮಾಡಿದ್ದೀವಿ. ಪತ್ರಕರ್ತರಿಗೆ ನಿಮಗೆ ಒಳಗಡೆ ಬಿಟ್ಬಿಟ್ರೆ ಇಲ್ಲಿ ನಡೆಯುವಂಥ ಪ್ರತಿಯೊಂದು ವಿಚಾರಗಳು ಸಾರ್ವಜನಿಕರಿಗೆ ಗೊತ್ತಾಗುತ್ತಲ್ವ ಸರ್? ಈಗ ನಾವು ನೇರ ನಿಷ್ಠ ನಿರಂತರವಾಗಿ ಇರಬೇಕಾದಾಗ, ಪ್ರಾಮಾಣಿಕರು ಇರಬೇಕಾದಾಗ ಯಾಕೆ ನಾವು ಅವಕಾಶ ಕೊಡಬಾರ್ದು ಪತ್ರಕರ್ತರಿಗೆ ಮತ್ತು ಸಾರ್ವಜನಿಕರಿಗೆ ಕೇಳಿ? ಇದನ್ನು ನಾವು ಪ್ರಶ್ನೆ ಮಾಡಿದ್ರೆ ಅಲ್ಲಿ ಉತ್ತರನೇ ಇರೋದಿಲ್ಲ. ಖಂಡಿತ ನಾವು ಅನಿರ್ದಿಷ್ಟ ಮುಷ್ಕರ ಮಾಡಬೇಕು ಅಂತ ಹೇಳ್ಬಿಟ್ಟು ಈಗಾಗಲೇ ನಮ್ಮ ವಿರೋಧ ಪಕ್ಷನ ನಾವೆಲ್ಲ ನಿರ್ಣಯ ಕೈಗೊಂಡಿದ್ದೀವಿ. 26 ಅವ್ರೇನು ತೊಗೊಂತಾರೆ, ಇದೊಂದು ಫೈನಲ್ ಅವಕಾಶ ಕೊಟ್ಟಿದ್ದೀವಿ, ಕೊಟ್ಟಿಲ್ಲ ಅಂತೇಳಿದ್ರೆ ಮುಂದಿನ ದಿನಗಳ ನಮ್ಮೆಲ್ಲ ಪಕ್ಷದ ಹಿರಿಯರು ಮತ್ತು ನಮ್ಮ ಜಿಲ್ಲಾಧ್ಯಕ್ಷದ NR ರಮೇಶ್ ಅವರು ಎಲ್ಲರೂ ಕೂತ್ಕೊಂಡು ನಾವು ಚರ್ಚೆ ಮಾಡಿ ಖಂಡಿತವಾಗ್ಲೂ ಆನೇಕಲ್ ಪುರಸಭೆ ಸಂಪೂರ್ಣವಾಗಿ ನಾವು ಅನಿರ್ದಿಷ್ಟ ಮುಷ್ಕರವನ್ನು ಮಾಡೋದಕ್ಕೆ ನಾವೆಲ್ಲ ಕ್ರಮ ಕೈಗೊಳ್ತೀವಿ. ಸಮಸ್ಯೆ ಇದೆ ಆನೇಕಲ್ ಪುರಸಭೆಯಲ್ಲಿ, ಇದನ್ನು ಸರಿಪಡಿಸ್ತೀವಿ ಅಂತ ಮೊದಲನೇ ಸಭೆಯಲ್ಲೇ ಅಧ್ಯಕ್ಷರು ಮಾತು ಕೊಟ್ಟಿದ್ದು ನಮಗೆ 24 ಕಂದಾಯನ ಸರಿಪಡಿಸ್ತೀವಿ ಅಂತ. ಆದರೆ ತಿಂಗಳಾನುಗಟ್ಟಲೆ ಆಗಿಲ್ಲ, ಇದುವರೆಗೂ ಆ ಸಮಸ್ಯೆನ ಬಗೆಹರಿಸಿಲ್ಲ. ಇವತ್ತು ಕಂದಾಯ ವಿಚಾರವಾಗಿರ್ಬೋದು, ಬೇರೆ ಭ್ರಷ್ಟಾಚಾರ ವಿಚಾರವಾಗಿ ನಾವೆಲ್ಲ ಧರಣಿ ಮಾಡಿದಾಗ ಅವರಿಂದ ಒಂದು ಸೂಕ್ತವಾದಂಥ ಉತ್ತರ ಕೂಡ ಸಿಗಲಿಲ್ಲ. ಈ ವಿಚಾರವಾಗಿ ನಾವು ಹೋರಾಟ ಮಾಡಿಕೊಂಡೇ ಬಂದಿದ್ದೀವಿ. ಅಧ್ಯಕ್ಷ ಹತ್ರ 4-5 ಹೋಗಿ ವೈಯಕ್ತಿಕವಾಗಿ ಮಾತಾಡಿದ್ದೀವಿ, ಚೀಫ್ ಆಫೀಸರ್ ಹತ್ರ ಮಾತಾಡಿದ್ದೀವಿ. ಕಂದಾಯ ವಿಚಾರದಲ್ಲಿ ಅವರು ಯಾವುದೇ ಕಾರಣಕ್ಕೆ ಸರಿಯಾಗಿ ಸ್ಪಂದಿಸಿಲ್ಲ. ಜನಗಳು ನಮ್ಮನ್ನೆಲ್ಲ ಕೇಳ್ತಾ ಇದ್ದಾರೆ ಯಾಕೆ ಈ ಥರ ಆಗ್ತಾಯಿದೆ ಅಂತ. ನೀವು ನಂಬ್ತೀರೋ ಇಲ್ಲೋ, ಇಲ್ಲೆಲ್ಲ ವೀವರ್ಸ್ ಇದ್ದಾರೆ, ನೇಕಾರ್ ಇದ್ದಾರೆ. ಮಗ್ಗದ ಮನೆಗೆ ಯಾರೂ ರೆಡ್ ಆಕ್ಸೈಡ್ ಬಿಟ್ಟು ಮಾರ್ಬಲ್ ಹಾಕೋದಿಲ್ಲ, ಮಾರ್ಬಲ್ ಅಂತ ಹಾಕಿದ್ದಾರೆ ಕಂದಾಯದಲ್ಲಿ. ನನ್ನ ಹತ್ರ ಇದೆ ದಾಖಲೆ. ಮಾರ್ಬಲ್ ಹಾಕಿ ಯಾರು ಮಗ ನಡೆಸ್ತಾರಾ ಹೇಳಿ? ಕಾರ್ನರ್ ಸೈಟ್ ಇರಲ್ಲ, ಕಾರ್ನರ್ ಸೈಟು ಅಂತ ಹಾಕಿರ್ತಾನೆ.
ಆಮೇಲೆ ಮೈನ್ ರೋಡ್ಗೆ ಒಂದು ಸಬ್ರಿಷ್ ವ್ಯಾಲಿ ಫಿಕ್ಸ್ ಆಗಿರುತ್ತೆ, ಒಂದು ಹತ್ತು ಮನೆ ಒಳಗಡೆ ಬಿಟ್ಟು ಮೈನ್ ರೋಡ್ಗೆ ಸಬ್ರಿಷ್ ವ್ಯಾಲಿ ಹಾಕಿ ಕಂದಾಯ ಫಿಕ್ಸ್ ಮಾಡ್ತಾರೆ. ಈ ಯಾವ ಮಟ್ಟದಲ್ಲಿ ನಡೀತಾ ಇದೆ? ಕಂದಾಯ ವಿಚಾರದಲ್ಲಿ ಪುರಸಭೆಯಲ್ಲೂ ವ್ಯಾಪಕ ಭ್ರಷ್ಟಾಚಾರ ನಡೀತಾ ಇದೆ. ಈ ತಡಿಬೇಕು ಉದ್ದೇಶದಿಂದ ನಾವು ಪ್ರತಿಭಟನೆ ಮಾಡಿದ್ದೀವಿ. ಮಾಧ್ಯಮ ಮಿತ್ರರು ಸಹ ಇದಕ್ಕೆ ಸಹಕಾರ ಕೊಡಬೇಕು ಅಂತ ತಮ್ಮಲ್ಲಿ ವಿನಂತಿ ಮಾಡ್ತಾರೆ. ಇಲ್ಲ ಸಾರ್ವಜನಿಕ ಒಂದಷ್ಟು ಜನಕ್ಕೆ ಅವಕಾಶ ಕೊಡಬಾರ್ದು ಬುದ್ಧಿವಂತರಿಗೆ? ಇಲ್ಲಿ ಏನು ನಡೀತಾ ಇದೆ ಅಂತ ಜನಗಳು ಗೊತ್ತಾಗಬೇಕಲ್ವಾ? ಸಭೆಯಲ್ಲಿ ನಾವೇನು ಕೇಳಿದ್ವಿ, ಮಾಧ್ಯಮದವ್ರಿಗೆ ಅವಕಾಶ ಇಲ್ಲ ಅಂತ. ಹೌದು, ಮುಂದೆ ಇಲ್ಲ ಮುಂದೆ ಇದರಲ್ಲಿ ಮಾತಾಡೋದಿದೆ. ಮಾಧ್ಯಮದವ್ರ ಅವಕಾಶ ಸಿಗಬೇಕು, ವಿಧಾನಸಭೆ ಹೇಗೆ ನಡೆಯುತ್ತೋ ಹಾಗೆ ಇಲ್ಲೂ ನಡೀಬೇಕು. ಬುದ್ಧಿವಂತರೆಲ್ಲ ಬಂದು ಕುತ್ಕೊಳ್ಳಿ, ಊರಿಗೋಸ್ಕರ ಏನೇನಾಗ್ತಾ ಇದೆ ಅವ್ರಿಗೆ ಗೊತ್ತಾಗಬೇಕಲ್ಲ. ಇಲ್ಲಿ ನಾಲ್ಕು ಗೋಡೆ ಮಧ್ಯೆ ಆಗಿರೋದು 27 ಜನ ಸದಸ್ಯರಿಗೆ ಮಾತ್ರ ಗೊತ್ತಾಗ್ತಾ ಇದೆ, ಊರಿಗೆಲ್ಲ ಗೊತ್ತಾಗ್ತಾ ಇದೆಯಾ? ಅದಕ್ಕೋಸ್ಕರ ಮುಂದಿನ ದಿನಗಳಲ್ಲಿ ಇದನ್ನು ಕೂಡ ಸರಿಪಡಿಸೋದಿದೆ. ಆ ನಿಟ್ಟಿನಲ್ಲಿ ನಿಮಗೂ ಸಹ ಧನ್ಯವಾದ ಹೇಳ್ತಾ ನನ್ನ ಮಾತು. ನಮ್ಮ ಆನೇಕಲ್ ಪುರಸಭಾ ವ್ಯಾಪ್ತಿಯಲ್ಲಿ ಒಂದು ಸಾಮಾನ್ಯ ಸಭೆ ಇತ್ತು. ಈ ಸಭೆಯಲ್ಲಿ ಮುಖ್ಯವಾಗಿ ನಾವು ನಮ್ಮ ಆನೇಕಲ್ಗೆ ಆಗಬೇಕಾಗಿರುವಂಥ ಅಭಿವೃದ್ಧಿ ಕಾರ್ಯಗಳನ್ನ ಏನೇನು ಮಾಡಬೇಕು ಅಂತ ಒಂದಷ್ಟು ಇದು ಮಾಡಿಕೊಂಡು ರೆಡಿ ಮಾಡ್ಕೊಂಡು ಬಂದಿದ್ವಿ. ಇಲ್ಲಿ ನಮ್ಮ ಆನೇಕಲ್ಲಲ್ಲಿ ಏನಾಗ್ತಾಯಿದೆ ಅಂದರೆ, ಪ್ರತಿಯೊಂದಕ್ಕೂ ವಿರೋಧ ಮಾಡಿದ್ರೆ ನಾನೇನೋ ಲೀಡರ್ ಆಗ್ಬಿಡ್ತೀನಿ ಅಂತ ಕೆಲವೊಂದಷ್ಟು ಜನ ಯೋಚನೆ ಮಾಡ್ಕೊಂಡಿದ್ದಾರೆ. ವಿರೋಧ ಮಾಡಿದ ತಕ್ಷಣ ಲೀಡರ್ ಆಗ್ಬಿಡಲ್ಲ, ವಿಚಾರಕ್ಕೆ ವಿರೋಧ ಮಾಡಬೇಕು. ಎಲ್ಲದನ್ನು ವಿರೋಧ ಮಾಡ್ತೀನಿ ಅಂದರೆ ತಮಗೊಂದು ಹೇಳ್ತೇನೆ, ಒಳಗಡೆ ಬಂದು ವಿಚಾರ ಏನಾದರೂ ಇಲ್ಲ ಅಂದಾಗ ಅವರು ವಿರೋಧ ಮಾಡಿದ್ರೆ ಸರಿ ಅಂತಾನೆ. ಮೊದಲೇ ಟಮಟೆ ಜಾಕ್ಟೆ ಎಲ್ಲ ತಗೊಂಬಂದವ್ರೆ ಅಂದರೆ ಇವರು ಮೊದಲೇ ವಿರೋಧ ಮಾಡಬೇಕು ಅಂತ ಡಿಸೈಡ್ ಮಾಡ್ಕೊಂಬಂದವ್ರೆ. ಎಲ್ಲ ವಿಚಾರಕ್ಕೂ ವಿರೋಧ ಮಾಡ್ಕೊಂಡು ಹೋದರೆ ಇಲ್ಲಿನ ಸಭೆ ಕೆಲಸನೇ ಇಲ್ಲ ಇಲ್ಲಿ. ಆಮೇಲೆ ಈಗಾಗಲೇ ತಮಗೆ ಗೊತ್ತಿರೋ ಹಾಗೆ ಒಂದು ಸ್ವಲ್ಪ ಹಣ ಬಿಡುಗಡೆ ಆಗಿತ್ತು. ಬಿಡುಗಡೆ ಆದಾಗ ನಾನು BJP ಕಾಂಗ್ರೆಸ್ ಅಂತ ನೋಡಿದೆ, ಎಲ್ಲ ವಾರ್ಡ್ಗಳಿಗೆ ಸರಿ ಸಮನಾಗಿ ಹಂಚಿದ್ದೇನೆ. ಈಗಾಗಲೇ ಅದನ್ನು ಹೋಗಿ DC ಅವ್ರಿಗೆ ಜಿಲ್ಲಾಧಿಕಾರಿ ಅವ್ರಿಗೆಲ್ಲ ಭೇಟಿಯಾಗಿ ಇದನ್ನು ತಡೆಹಿಡಿಬೇಕು, ಯಾರಿಗೂ ಹಂಚಬಾರ್ದು, ಕೆಲಸ ಆಗಬಾರ್ದು ಅನ್ನೋ ಉದ್ದೇಶ. ಆಮೇಲೆ ಕೆಲವೊಂದು ವಿಚಾರಗಳು ನಮ್ಮ ಪುರಸಭೆಯಲ್ಲೇ ಇರ್ತವೆ, ನಾನಾದರೆ ಅದನ್ನು ಆಚೆಗೆ ಮನಸ್ಸು ಬಿಟ್ಟು ಮಾತಾಡೋದು ಬೇಡ. ಯಾಕೆಂದರೆ ಸದಸ್ಯರು ಎಲ್ಲ 27 ಜನ ಸದಸ್ಯರು ಇರೋದ್ರಿಂದ ಅವರು ಇವತ್ತಲ್ಲ ನಾಳೆ ಒಂದು ಒಳ್ಳೆ ರೀತಿಯಲ್ಲಿ ಅವರು ನಮ್ಮ ಪುರಸಭೆ ಕೆಲಸಕ್ಕೆ ಸಹಕಾರ ನೀಡ್ತಾರೆ ಅಂತ ಯೋಚನೆ ಮಾಡ್ತಾಯಿದ್ದೆ. ಇಲ್ಲಿ ಏನಾಗಿದೆ, ನಮ್ಮ ಪುರಸಭೆಯಲ್ಲಿ ಕೆಲಸ ಮಾಡಬಾರ್ದು ಯಾರನ್ನು, ಮುಖ್ಯವಾಗಿ ಅವ್ರಿಗೆ ಯಾರು ಕೆಲಸ ಮಾಡೋಕ್ಕೆ ಫಾಸ್ಟಾಗಿ ಕೆಲಸ ಮಾಡ್ತಾರೆ ಅಂಥ ಅಧಿಕಾರಿಗಳನ್ನ ಟಾರ್ಗೆಟ್ ಮಾಡಿ ಏನ್ರಲ್ಲಾರ ಶಿಕ್ಸೋದು, ಅವ್ರನ್ನ ತಗೊಂಡೋಗಿ ಏನೋ ಮಾಡೋದು, ಏನೋ ಮಾಡ್ತಾಯಿದ್ದಾರೆ. ಈಗೇನೋ ಆನೇಕಲ್ಲಲ್ಲಿ AP ನಾಗರಾಜ್ ಅದೇನೋ, ಅದ್ರ ಬಗ್ಗೆ ನಾನು ತಲೆ ಕೆಡಿಸ್ಕೊಳ್ಳಲ್ಲ. ಯಾವನು ತಪ್ಪು ಮಾಡಿದ್ದಾನೆ ಅವ್ನಿಗೆ ಶಿಕ್ಷೆ ಆಗಲಿ, ಜೈಲಿಗೆ ಹೋಗಲಿ, ಅವನು ಎತ್ಕೊಂಡೋಗಿ ಹೋಗಲಿ. ಈಗಾಗಲೇ ಒಂದು ವಾರದಿಂದ ಅವನ್ನ ನಾನು ತೆಗೆದಾಕಿದ್ದೀನಿ. ಯಾಕೆಂದರೆ ಅವನು ಇಲ್ಲಿ ವಿಚಾರಗಳು ಸ್ವಲ್ಪ ನನಗೆ ನನ್ನ ಗಮನಕ್ಕೂ ಬಂದಾಗ ಅವನ್ನ ಇಲ್ಲಿರೋದು ಸರಿ ಇಲ್ಲ ಅಂದ್ಬಿಟ್ಟು ನಾನು ಈಗಾಗಲೇ ಅವ್ರನ್ನ ಬೇರೆ ಕಡೆ ಕಳಿಸೋಕ್ಕೆ ನಾನು ಮಾಡಿದ್ದೆ. ಆದರೆ ಅದು ದುರಾದೃಷ್ಟ ಏನೋ ಗೊತ್ತಿಲ್ಲ, ಇಮ್ಮಿಡಿಯೇಟು ಅವನು ಒಂದು ವಾರಕ್ಕೆ ACP ಅವರು ರೈಡ್ ಆಯಿತು, ಕರ್ಕೊಂಡೋದ್ರೆ ಅವನ್ನ ಕರ್ಕೊಂಡೋಗಲಿ, ಅವ್ನು ಜೈಲಿಗೆ ಹಾಕಲಿ, ಅದರಲ್ಲಿ ನಾವೇನು ಯಾರು ಸಹಾಯ ಮಾಡೋಕ್ಕೆ ಹೋಗಲ್ಲ. ಆಮೇಲೆ ಮತ್ತು ಈಗಾಗಲೇ ಆನೇಕಲ್ಲಲ್ಲಿ ಕೋವಿಡ್ ಇರೋದರಿಂದ ಹಲವಾರು ಸಮಸ್ಯೆಗಳಿದೆ, ಆ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡಬೇಕು ಅಂತ ಕರೆದಾಗ ಇವ ಯಾವುದೇ ವಿಚಾರ ಆಗಲಿ ಇಲ್ಲಿ ಕೆಲವೊಂದು ವಿಚಾರಗಳಿದೆ ನಿಮಗೆ ಕೊಡ್ತೇನೆ, ಎಲ್ಲ ಒಳ್ಳೆ ವಿಚಾರಗಳು. ಊರ ಅಭಿವೃದ್ಧಿ ನೋಡಿ, ಇವತ್ತು ಈ ಮೀಟಿಂಗ್ ಆದರೆ ಇನ್ನು ಕಡಿಮೆ ಅಂದರೆ ಒಂದು ವಾರ ಮತ್ತು 15 ದಿವಸದಲ್ಲಿ 2-3 ಕೋಟಿ ರೂಪಾಯಿ ಕೆಲಸ ಆಗ್ತಾಯಿದೆ ಆನೇಕಲ್ಲಲ್ಲಿ. ಇವ್ರಿಗೆ ಇದು ನಿಲ್ಲಿಸ್ಬೇಕು. 2-2.5 ಕೋಟಿ ಕೆಲಸ ಮಾಡಿಬಿಟ್ರೆ ಎಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಹೆಸರು ಬಂದ್ಬಿಡ್ತೈತೋ ಅನ್ನೋ ಉದ್ದೇಶ. ಅದು ಬಿಟ್ಟರೆ ಬೇರೆ ಇನ್ನೇನು ಉದ್ದೇಶ ಇಲ್ಲ ಅವರಿಗೆ. ಆಶ್ರಯ ಮನೆಗೆ ಕುಡಿಯೋ ನೀರು ಕೊಡಬೇಕು ಅಂತ ಒಂದು ಇದಿದೆ ಇದರಲ್ಲಿ, ಅದಕ್ಕೆ ವಿರೋಧ. ಆಶ್ರಯ ಮನೆಯಲ್ಲಿ ಈಗಾಗಲೇ ಪಾಪ ಬಡವರು 3 ರೂಪಾಯಿ ಕೊಟ್ಟು ಒಂದು ಬಿಂದಿಗೆ ನೀರು ತಗೊತಾ ಇದ್ದಾರೆ. ಇವ್ರಿಗೆ ಆಶ್ರಯ ಮನೆಗೆ ನೀರು ಕೊಡಬಾರ್ದು, ಅದಕ್ಕೆ ವಿರೋಧ ವ್ಯಕ್ತಪಡಿಸ್ತಾರೆ. ಚಿಕ್ಕೇರಿಯಲ್ಲಿ ಒಂದು ಪಾರ್ಕ್ ನಿರ್ಮಾಣ ಆಗ್ತಾಯಿದೆ, ಅದಕ್ಕೆ ವಿರೋಧ ವ್ಯಕ್ತಪಡಿಸ್ತಾರೆ. ಡಾಕ್ಟರ್ ರಾಜ್ಕುಮಾರ್ ಉದ್ಯಾನವನಕ್ಕೆ ಅದಕ್ಕೆ ವಿರೋಧ ವ್ಯಕ್ತಪಡಿಸ್ತಾರೆ. ಅಲ್ಲಲ್ಲ, ಅದನ್ನ ಅವ್ರನ್ನ ಕೇಳಬೇಕು. ಹೋಗಿ ಈಗಾಗಲೇ ಲೆಟರ್ ಕೊಟ್ಟಿದ್ದಾರೆ, ಈಗಾಗಲೇ ಅವರು ಮಿನಿಸ್ಟರ್ BJP ಕಾರ್ಯಕರ್ತರೆಲ್ಲ ಹೋಗಿ ಜಿಲ್ಲಾಧಿಕಾರಿಗೆ ಲೆಟರ್ ಕೊಟ್ಟಿದ್ದಾರೆ. ಆ ಲೆಟ್ರ್ ನೀವು ತಗೊಂಡು ಓದಿ, ಡಬಲ್ ಬಿಲ್ ಆಗಿದೆ ಅಂತ ಕೊಟ್ಟಿಲ್ಲ ಯಾರೂ. ಇದನ್ನು ಏನು ಡಾಕ್ಟರ್ ರಾಜ್ಕುಮಾರ್ ಉದ್ಯಾನವನ ಏನಿದೆ ಇದನ್ನು ನಾವು ಚಿಕ್ಕೇರೆ ಮಾಡಬೇಕು ಅಂತ. ಅಲ್ಲ ಸ್ವಾಮಿ, ಕೆರೆ ಮಾಡಿದ್ದು ನೀವೇ, ಪಾರ್ಕ್ ಮಾಡಿದ್ದು ನೀವೇ. ಪಾರ್ಕ್ ಮಾಡಿಬಿಟ್ಟು ಈಗಾಗಲೇ ಎಲ್ಲ ಬಿಲ್ಲಾದಮೇಲೆ 400 ರೂಪಾಯಿ ಅಲ್ಲೆಲ್ಲ ಖರ್ಚು ಮಾಡಿ
ನಿಮ್ಮ ಸರ್ಕಾರದಲ್ಲೇ ಯಡಿಯೂರಪ್ಪ ಅವರು ಸಿ ಎಂ ಆಗಿದ್ದಾಗ 45 ಲಕ್ಷ ರೂಪಾಯಿ ಸಿ ಟಿ ರವಿ ಅವರು ಅನುದಾನ ಕೊಟ್ಟವ್ರೆ, ನಿಮ್ಮದೇ ಸರ್ಕಾರ ಬಿ ಜೆ ಪಿ ಸರ್ಕಾರ 45 ಲಕ್ಷ ಅನುದಾನ ಕೊಟ್ಬಿಟ್ಟವ್ರು. ನೀವು ಕೆಲಸ ಮಾಡಿಸಿ ಈಗಾಗಲೇ ಹೋಗಿ ನೋಡಿ, ಅಲ್ಲಿ ಸಿ ಟಿ ರವಿ ಅವರು ಕ್ರೀಡಾ ಸಚಿವರಾಗಿದ್ದರು, ಇವತ್ತು ಹೇಳ್ತಾರೆ ಇದು ಕೆಲಸ ಬೇಡ, ಇದನ್ನು ಕೆರೆ ಮಾಡೋಣ ಅಂತ. ಅಂದರೆ 10,000 ಕೋಟಿ ದುಡ್ಡು ತಗೊಂಡೋಗಿ ಆ ಕೆರೆಗೆ ಹಾಕ್ಬಿಟ್ಟು ಎಲ್ಲ ಅಭಿವೃದ್ಧಿ ಮಾಡಿಬಿಟ್ಟು ಅದನ್ನು ಮತ್ತೆ ಏನು ಕೆರೆ ಮಾಡೋದು? ಮೊದಲೇ ನಿಮ್ಗೆ ಎಲ್ಲೋಗಿತ್ತು ಜ್ಞಾನ? ನೀವೇ ಇದ್ರಲ್ಲ ಪುರಸಭೆಯಲ್ಲಿ, ನಮಗೆ ಬೇಡ ಸ್ವಾಮಿ ಕೆರೆನೇ ಮಾಡಿ. ಅವ್ರಿಗೆ ಇನ್ನೂ ಒಂದು ಪ್ರಶ್ನೆ ಕೇಳ್ತೇನೆ, ಅಲ್ಲಿ ಏನು ಖರ್ಚಾಗುತ್ತೆ? ಒಂದು 10 ಕೋಟಿ ಫಾರೆಸ್ಟ್ ಆಫೀಸ್ ಇರ್ಬೋದು, ಸಮಾಜ ಕಲ್ಯಾಣಕ್ಕೆ ಇಲಾಖೆ ಇರ್ಬೋದು, ಈಗೇನು ಕಾವೇರಿ ವಾಟರ್ ಟ್ಯಾಂಕ್ ಇರ್ಬೋದು, ಪಾರ್ಕ್ ಇರ್ಬೋದು, ಇದೆಲ್ಲ ಅಭಿವೃದ್ಧಿ ಕಾರ್ಯಗಳನ್ನ ಬೇರೆ ಕಡೆಗೆ ಶಿಫ್ಟ್ ಮಾಡೋಕ್ಕೆ ಒಂದು 10 ಕೋಟಿ ಖರ್ಚಾಗುತ್ತೆ. ಒಂದು 10 ಕೋಟಿ ಅನುದಾನ ತಗೊಂಬಂದ್ಬಿಟ್ಟು ಅದನ್ನು ಕೆರೆನೇ ಮಾಡೋಣ, ನಿಮ್ಮ ಜೊತೆ ನಾನು ಇರ್ತೀನಿ. ರಸ್ತೆಗಳನ್ನ ಕ್ಲೀನ್ ಮಾಡೋದು, ರಸ್ತೆ ಧೂಳು ಎತ್ತೋದು ಇವೆಲ್ಲ ಮಾಡ್ತಾ ಇದ್ದೇನೆ ನಾನು. ನಿಮಗೆಲ್ಲ ಫೋಟೋ ಎಲ್ಲ ಕಳಿಸಿದ್ದೀನಲ್ಲ, ನೋಡಿದಿರಲ್ಲ ಮಾಡದೇ ಇರೋದು ಏನಿದೆ. ಮಳೆ ಬಂತು, ಒಂದು 2 ತಿಂಗಳು ಮಳೆ ಬಂದಾಗ ಸ್ವಲ್ಪ ಸಮಸ್ಯೆ ಆಗಿದೆ, ಮತ್ತು ಅವೆಲ್ಲ ಪ್ಯಾಚ್ ವರ್ಕು ಅದು ಇದು ಎಲ್ಲ ಮಾಡೋಕ್ಕೆ ಹೇಳಿದ್ದೀನಿ, ಅವೆಲ್ಲ ಸ್ಟಾರ್ಟ್ ಆಗುತ್ತೆ. ಅದೇ ರೀ ಎಲ್ಲ ಇಲ್ಲೇ ಇರೋದು, ಆ ಕೆಲಸಗಳು ಸ್ಟಾರ್ಟ್ ಆಗಿಬಿಟ್ರೆ ಪಾಪ ಏನು ಮಾಡೋದು? ಪದ್ಮನಾಭಿಗೆ ಮತ್ತು ಕಾಂಗ್ರೆಸ್ ಪಕ್ಷಕ್ಕೆಲ್ಲ ಹೆಸರು ಬಂದ್ಬಿಡ್ತಿತ್ತು ಅನ್ನೋ ಉದ್ದೇಶ ಸರ್. ಇದೇ ಈ ಸರಿಯಾಗಿ ಅನುದಾನ ಕೊಟ್ಟಿಲ್ಲ ಅಂತ. ಹೌದು, ನಾನೆಲ್ಲ ಕೊಟ್ಟಿದ್ದೀನಿ, ನಾನು ಲಿಸ್ಟ್ ಕೊಡ್ತೀನಲ್ಲ. ಅನುದಾನದಲ್ಲಿ ಕೊರತೆ ಆಗಿದ್ರೆ ನಾನು ಬಂದು ಕೇಳಿ ನಿಮಗೆ ನಿಮಗೆ ಲಿಸ್ಟ್ ಕೊಡ್ತೀನಿ ನಾನು. ಏ ಮುಖ್ಯಾಧಿಕಾರಿಗಳ ಪುರಸಭೆ ರೆಸಲ್ಯೂಷನ್ ಏನು ಅಂದರೆ ಅವರು ಅರ್ಥ ಮಾಡ್ಕೊಬೇಕು. ಬಿ ಜೆ ಪಿ ಅವರು, ನಾವು 17 ಜನ ಸದಸ್ಯರಿದ್ದೀವಿ, ಅವರು 10 ಜನ ಸದಸ್ಯರಿದ್ದಾರೆ. ಅವರು ವಿರೋಧ ಮಾಡಿದ್ರೆ ವಿರೋಧ ಮಾಡೋರೆ ಅಂತ ಬರೀತೇವೆ, ನಾವು 17 ಜನ ಪರ ಇದ್ದೇವೆ ಪರ ಇದ್ದಾರೆ ಅಂತ ಬರೀತೇನೆ. ಕೊನೆಗೆ ಏನಾಗುತ್ತೆ? ಬಿ ಜೆ ಪಿ ಅವರು ವಿರೋಧ ಮಾಡಿದ ಮಾತ್ರಕ್ಕೆ ನಾವು ನಿಲ್ಲಿಸ್ಬಿಡ್ಬೇಕು ಅನ್ನೋದೇನಿಲ್ಲಲ್ಲ. ಹಂಗಾದರೆ ನಮ್ಮ ಸಿದ್ದರಾಮಣ್ಣವ್ರಿಗೆ ಡಿ ಕೆ ಶಿವಕುಮಾರ್ ಅವರು ಮತ್ತು ಕುಮಾರಸ್ವಾಮಿ ಅವರು ವಿರೋಧ ಪಕ್ಷದಲ್ಲಿದ್ದಾರಲ್ಲ, ಎಲ್ಲ ಬಿಲ್ ಪಾಸ್ ಮಾಡೋಕ್ಕೆ ತಡೆ ಮಾಡ್ತಾವ್ರಲ್ಲ ನಮ್ಮ ವಿರೋಧ ಪಕ್ಷದಲ್ಲಿ, ಇವರೆಲ್ಲ ಬಿ ಜೆ ಪಿ ಸರ್ಕಾರ ಹಂಗಾರೆ ವಿರೋಧ ಪಕ್ಷ ಆಪೋಸಿಟ್ ಮಾಡ್ತಾರೆ, ಆಪೋಸ್ ಮಾಡ್ತಾರೆ ಅಂದ್ಬಿಟ್ಟು ಎಲ್ಲ ಸ್ಟಾಪ್ ಮಾಡಿಬಿಡ್ತಾರ. ಗೋಹತ್ಯೆ ನಿಷೇಧ ಆಗ್ಬೋದು, ಬೇರೆ ಬೇರೆ ಆಗ್ಬೋದು, ಅವ್ರ ಕೆಲಸ ಏನು ಅವ್ರು ಮಾಡ್ತಾಯಿದ್ದಾರೆ. ಅವ್ರ ಪಾಪ ಪದ್ಮನಾಭ ಹೆಸರು ಹೇಳಿದ್ರೆ ಬೇಗ ಲೀಡರ್ ಆಗ್ಬೋದು ಅನ್ನೋ ಉದ್ದೇಶ ಇರಬೇಕಲ್ಲ ಅಷ್ಟೇ. ಸಭೆ ಮುಂದೂಡಿದ್ರೆ ಸಭೆ ಏನು ಮುಂದೂಡಿಲ್ಲ, ಸಭೆ ನಡಾವಳಿ ಏನಿದೆ ಎಲ್ಲ ಮಾಡಿದ್ದೀನಿ, ಸಭೆ ಎಲ್ಲ ಕಂಪ್ಲೀಟ್ ಆಗಿದೆ. ಅವರು ವಿರೋಧ ಮಾಡ್ಕೊಂಡ್ರೆ ಮಾಡ್ಕೊಬೋದು, ಅವ್ರಿಗೆ ಹಕ್ಕೋದು ಕೊಡಿಲ್ಲ, ಸಭೆ ಕಂಪ್ಲೀಟ್ ಆಯಿತು. ಅದೇನೋ ಅವ್ರು ಹೇಳ್ಕೊಬೇಕು ಅಷ್ಟೇ, ನಾನು ಸಭೆ ಕಂಪ್ಲೀಟ್ ಮಾಡಿದ್ದೀನಿ. ಅವರು ಸ್ಟ್ರೈಕ್ ಮಾಡ್ತಾ ಇದ್ರು ಈಗ ಸಣ್ಣದಾಗಿ ಹೇಳ್ತೇನೆ, ವಿಧಾನಸೌಧದಲ್ಲಿ ವಿರೋಧ ಪಕ್ಷಗಳು ಸ್ಟ್ರೈಕ್ ಮಾಡ್ತಾ ಇರ್ತಾರೆ ಒಳಗಡೆ. ಹಂಗನ್ಬಿಟ್ಟು ಯಾವ ಥರ ಸಭೆ ಮುಂದೂಡಿರೋದು ಇದೆಯಾ? ಕಾಲಾವಕಾಶ ಕೊಡ್ತಾರೆ, ನಾನು ಕಾಲಾವಕಾಶ ಕೊಟ್ಟೆ, ಕರೆದೆ, ಮಾತಾಡಿದೆ, ಕೇಳಿಲ್ಲ. ನಾವು ವಿರೋಧ ಮಾಡ್ತೀವಿ ಮಾಡ್ಕೊಳ್ಳಿ, ನನಗೇನಾಗಬೇಕು? ಅವರು ವಿರೋಧ ಮಾಡಿದ್ರೆ ನಾವು ಇಲ್ಲಿ ಎಲ್ಲ ಕೆಲಸಗಳಿಗೆ ಪರ ಇದ್ದೇನೆ. ಅವ್ರ ವಾರ್ಡಲ್ಲೂ ಕೆಲಸ ಇದೆ, ಬರೀ ನಮ್ಮ ವಾರ್ಡಲ್ಲ, ಅವ್ರ ವಾರ್ಡ್ದು ಕೆಲಸ ಇದೆ. ಅವರು ಇದನ್ನೇ ವಿರೋಧ ಮಾಡ್ತೀನಿ ಅಂದರೆ ಅವ್ರ ವಾರ್ಡಲ್ಲಿ ಕೆಲಸ ಮಾಡೋಕ್ಕೆ ಅವ್ರಿಗೆ ಇಷ್ಟ ಇಲ್ಲ ಅಂದರೆ ನಾವೇನು ಮಾಡೋಕ್ಕಾಗ್ತದೆ? ಅಷ್ಟೇ, ಅವ್ರು ಏನೋ ಹೇಳ್ದಾಗ ಹೂ ಅಂತ ಹೇಳ್ತಾವ್ರೆ. 5-6 ವಾರ್ಡಲ್ಲಿ ಇದರಲ್ಲೆಲ್ಲ ಪಾಪ ಅವ್ರಿಗೂ ಕೆಲಸ ಹಾಕಿದ್ದೀನಿ. ಪಾಪ ಪರ್ಸ್ನಲ್ಲಾಗಿ ಅವ್ರಿಗೆ ಫೋನ್ ಮಾಡ್ತಾರೆ, ಅಣ್ಣ ಏನು ಮಾಡೋದು ಅಣ್ಣ, ನಮ್ಮನ್ನು ಬಾ ಅಂತ ಹೇಳ್ತಾರೆ, ಕುತ್ಕೊ ಅಂತ ಹೇಳ್ತಾರೆ, ಕುತ್ಕೊಂಬಿಡ್ತೀವಿ, ಏನು ತಪ್ಪು ತಿಳ್ಕೊಂಬಿಡಿ, ಇವೆಲ್ಲ ಕೆಲಸ ಮಾಡಿಕೊಟ್ಬಿಡಿ ನನಗೆ ಅಂತ ಹೇಳ್ತಾರೆ. 4-5 ಜನ ಫೋನ್ ಮಾಡ್ತಾರೆ. ಇವರು ಪಾಪ 10 ಜನ ಬಂದು ಕುತ್ಕೊಳ್ಳಿ ಅಂದರೆ ಅವ್ರು ಏನು ಮಾಡ್ತಾರೆ? ಕುತ್ಕೊಬೇಕು, ಕುತ್ಕೊತಾರೆ. ತುಂಬ ಒಂದು ದುರ್ಗತಿ ಆನೇಕಲ್ಗೆ ಅಂತ ಹೇಳೋಕ್ಕೆ ಇಷ್ಟಪಡ್ತೇನೆ. ಇದನ್ನು ದಯವಿಟ್ಟು ಎಲ್ಲ ಮಾಧ್ಯಮದವರು ಇದನ್ನು ಹಾಕಲೇಬೇಕು ಅಂತ ಕೇಳ್ಕೊತೇನೆ. ಈಗಾಗಲೇ ಆನೇಕಲಲ್ಲಿ ಒಂದು, ನಾನು ಪುರಸಭೆ ಅಧ್ಯಕ್ಷನಾಗಿ ಅಧಿಕಾರಕ್ಕೆ ಬಂದಾಗ ದೊಡ್ಡ ಕೆರೆಯಲ್ಲೆಲ್ಲ ಪೈಪೆಲ್ಲ ಕಟ್ ಮಾಡಿಬಿಟ್ಟಿದ್ರು, ಯಾರು ಮಾಡಿದ್ರು ಏನು ಅಂತ ನಾನು ಹೇಳಲ್ಲ. ಆಮೇಲೆ ಯಾವುದೋ ಒಂದು ಪಕ್ಷದ ಮೇಲೂ ನಾನು ಹೋಗಬೇಕು ಅನ್ಸೋಕ್ಕೆ ಹೋಗಲ್ಲ. ಸಾರ್ವಜನಿಕರಾಗಿರ್ಬೋದು, ಕಳ್ಳರಾಗಿರ್ಬೋದು, ಇಲ್ಲ ವಿರೋಧ ಪಕ್ಷದವರಾಗಿದ್ದು ಯಾರು, ಅದು ನಾವು ಹೇಳೋದು ತಪ್ಪಾಗ್ತೈತೆ. ಪೈಪೆಲ್ಲ ಕಟ್ ಮಾಡಿದ್ರು, ಎಲ್ಲ ರೆಡಿ ಮಾಡಿದೆ, 20 ದಿನಕ್ಕೆ ನೀರು ಬರ್ತಾಯಿತ್ತು, ನೀರನ್ನು ರೆಡಿ ಮಾಡಿ ಎಲ್ಲ ಆಯಿತು. ಈಗ ಹೊಸದು ಒಂದು ಮಾಡವ್ರೆ, ನಮ್ಮ ವೆಂಕಟೇಶ್ವರ ಟಾಕೀಸಿಂದ ಆನೇಕಲ್ ಶನಿಮಾತ್ಮ ದೇವಸ್ಥಾನದವರೆಗೂ ರಸ್ತೆಗಳು ಜೆ ಸಿ ಬಿ ತಗೊಂಡು ಎಲ್ಲ ಅಗೆದಿದ್ದಾರೆ, ಎಲ್ಲ ಕಡೆ ಮಾರ್ಕ್ ಮಾಡ್ಕೊಂಡು ಹೋಗವ್ರೆ. ತಾವೆಲ್ಲ ಮಾಧ್ಯಮದವ್ರು ಹೋಗ್ರಿ, ಹೋಗಿ ನೋಡ್ಕೊಂಬನ್ರಿ ಎಲ್ಲ ಕಡೆ ಮಾರ್ಕು. ಏನಕ್ಕೆ ಅಂದರೆ ಇದು 2-3 ತಿಂಗಳಲ್ಲಿ ಎಲ್ಲ ಹಳ್ಳ ಬೀಳಬೇಕು, ಕಳಪೆ ಕಾಮಗಾರಿ. ನನಗೆ ಮತ್ತೆ ಸಿ ಸಿ ಕ್ಯಾಮ್ರಾ ಅದರಲ್ಲೆಲ್ಲ ಚೆಕ್ ಮಾಡಿ ಅದು ಮಾಡಲಿ. ಬಟ್ ನಾವು ಮೇಕೆದಾಟು ಇದಕ್ಕೆ ಹೋಗಿದ್ವಿ, ಅಲ್ಲಿಂದ ಬಂದಾಗ ನಮ್ಮ
ಒಂದನೇ ವಾರ್ಡ್ನ ಸದಸ್ಯರಾದ ಭಾರತಿ ಅವರು, ಅವರ ಮಗ ನಮ್ಮ ಕಾಂಗ್ರೆಸ್ ಮುಖಂಡರವರು, ಅವ್ರು ನನಗೆ ಕರೆ ಮಾಡಿದ್ರು. ಈ ಥರ ಆಗಿದೆ ಬಂದು ನನಗೆ ಆಶ್ಚರ್ಯ ಆಯಿತು. ಒಂದು ಕಡೆ ಅಲ್ಲ, ಒಂದು 20 ಕಡೆ ಆಗದಿದ್ದಾರೆ. ಆನೇಕಲ್ ಸಬ್ರಿಜ್ ಆಫೀಸಿಂದ ದೊಡ್ಡಕೆರೆವರೆಗೂ ಎಲ್ಲ ರೋಡ್ನು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಹೋಗಿದ್ದಾರೆ. ಇದರಲ್ಲಿ ಏನಿದೆ, ಅವ್ರಿಗೆ ಏನು ಬರ್ತೈತೆ, ಅವ್ರಿಗೇನು ಲಾಭ ಇದೆ ಅಂತ ಗೊತ್ತಿಲ್ಲ ನನಗೆ. ಯಾರೇ ಆಗಿ ಇದು ನಾನು ವಿರೋಧ ಪಕ್ಷ ಮತ್ತೊಂದು ಇನ್ನೊಂದು ಅಂತ ಹೇಳ್ತಾರೆ, ಸಾರ್ವಜನಿಕರೇ ಆಗಿರ್ಬೋದು. ಆದರೆ ಇಂಥ ಕೆಲಸನೂ ಮಾಡ್ತಾರೆ ಆನೇಕಲ್ಲಲ್ಲಿ ಅಂದರೆ ಇವ್ರಿಗೆ ದೇವ್ರು ಒಳ್ಳೇದು ಮಾಡ್ತೈತಾ? ನಮ್ಮ ಶಾಸಕರು ಎಷ್ಟು ಕಷ್ಟ ಬಿದ್ದಿದ್ದಾರೆ ಅಂತ ನಮಗೆ ಗೊತ್ತು. ಪಾಪ ಇವರೆಲ್ಲ ಆಗಿಯೋದು ಏನಕ್ಕೆ ಅಂದರೆ ಇದೊಂದು 6 ತಿಂಗಳಲ್ಲಿ ಎಲ್ಲ ಹಳ್ಳ ಬೀಳಬೇಕು, ಆವಾಗ ನಾಳೆ ಬೆಳಗ್ಗೆ ಕಳಪೆ ಕಾಮಗಾರಿ ಶಿವಣ್ಣವ್ರು ಮಾಡಿರೋದು ಅಂತ ತೋರಿಸ್ಬೇಕು. ಇದನ್ನು ನಾನು ಈಗಾಗಲೇ ಕಂಪ್ಲೇಂಟ್ ಕೂಡ ಕೇಳಿದ್ದೀನಿ, ನಮ್ಮ ಪುರಸಭೆಯಿಂದ ನಾವು ಕಂಪ್ಲೇಂಟ್ ಕೊಡ್ತೀವಿ. ಕೆಲಸ ಏನೂ ಆಗಬಾರ್ದು, ಇವ್ರ ಉದ್ದೇಶ ಇನ್ನೇನಿಲ್ಲ. ಇವತ್ತು ಇದರಲ್ಲಿ ಏನಿದೆ ಎಲ್ಲ ಇನ್ನು 15 ದಿನದಲ್ಲಿ ಕೆಲಸ ಆಗುತ್ತೆ. ಅವ್ರ ವಾರ್ಡಲ್ಲೂ ಇದೆ, ಅವ್ರ ವಾರ್ಡಲ್ಲಿ ಇಲ್ಲದೇ ಇರೋದೇನಿಲ್ಲ, ಅವ್ರ ವಾರ್ಡಲ್ಲೂ ಇದೆ. ಕೆಲಸ ಎಲ್ಲೂ ಆಗಬಾರ್ದು. 2-2.5 ಕೋಟಿ ರೂಪಾಯಿ ಕೆಲಸ ಇದೆ. ಈ ಕೆಲಸ ನಾನು ನಿಲ್ಲಿಸ್ಬೇಕು ಅನ್ನೋ ಉದ್ದೇಶ. ಇವರು ಏನೇ ಮಾಡಿದ್ರು ನಮ್ಮ ಜನ ನನ್ನ ಜೊತೆಗಿದ್ದಾರೆ, ಯಾವುದೇ ಕಾರಣಕ್ಕೂ ಸ್ಟಾಪ್ ಮಾಡಲ್ಲ, ಎಲ್ಲ ಕೆಲಸಗಳನ್ನ ಪೂರ್ತಿಗೊಳಿಸ್ತೀನಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಕೆಲವು ಅಂಶದ ಸಮೇತ ಕೊಡ್ತೇನೆ, ಇನ್ನೊಂದು 5 ನಿಮಿಷದಲ್ಲಿ ನಿಮಗೊಂದು ಕಾಪಿ ಕೊಡ್ತೇನೆ. ಏನು ಹಣ ಬಿಡುಗಡೆ ಆಗಿದೆ, ಎಷ್ಟೋ ಅವ್ರ ವಾರ್ಡ್ಗೆ ಹೋಗಿದೆ, ಬಿ ಜೆ ಪಿ ವಾರ್ಡ್ಗೆ, ಕಾಂಗ್ರೆಸ್ ವಾರ್ಡ್ಗೆ ಎಷ್ಟು ಬಂದಿದೆ, ಅದನ್ನು ನೀವೇ ನೋಡಿ. ನೋಡಿಬಿಟ್ಟು ಅದರಲ್ಲಿ ಏನಾರ ತಾರತಮ್ಯ ಇದ್ದರೆ ನೀವು ಏನು ಹೇಳಿದ್ರೆ ನಾನು ಕೇಳ್ತೀನಿ. ಯಾವುದೋ ಒಂದು 90 ಲಕ್ಷ ಅಮೌಂಟ್ ರಿಲೀಸ್ ಆಗಿದೆ. ಅವರು ಬಿ ಜೆ ಪಿಲಿರೋದು 10 ಜನ, 10 ಜನಕ್ಕೆ ಕೌನ್ಸಿಲರ್ಗೆ 35 ಲಕ್ಷ ದುಡ್ಡು ಕೊಟ್ಟಿದ್ದೀನಿ ಅವ್ರ ವಾರ್ಡ್ಗಳಿಗೆ. 45 ಲಕ್ಷ ದುಡ್ಡನ್ನು 17 ಸದಸ್ಯರು ಕೊಟ್ಟಿದ್ದೀನಿ. ಇದರಲ್ಲಿ ಏನು ತಾರತಮ್ಯ ಬರ್ತೈತೆ ನೋಡಿ. ಅದೇ ಕೆಲಸ ಇದೆ, ಅವೆಲ್ಲ ಇದೆ, ಅವೆಲ್ಲ ಇರೋದಕ್ಕೆ ಕಷ್ಟ ಬಂದ್ಬಿಟ್ಟಿರೋದು ಅಲ್ಲ. ಇದರಲ್ಲಿ ಇದೇ ರೀ, ಅದು ಕಂಪ್ಲೀಟ್ ಏನು ಮಾಡೋದು, ಇದೆ ಒಂದು ವಾರದಲ್ಲಿ ಕೆಲಸ ಆಗುತ್ತೆ. ನನ್ನ ವಾರ್ಡ್ 96ನೇ ಇಸ್ವಿಯಿಂದ ಆ ವಾರ್ಡಲ್ಲಿ ಸದಸ್ಯರು ನಮ್ಮ ಮನೆಯವರು, ನನಗೆ ಅದ್ರ ಬಗ್ಗೆ ಸಂಪೂರ್ಣ ಜವಾಬ್ದಾರಿ ಇದೆ. ನನ್ನ ವಾರ್ಡಲ್ಲಿ ಆ ವಾರ್ಡಲ್ಲಿ 96ನೇ ಇಸ್ವಿಯಿಂದ ನಮ್ಮ ಕುಟುಂಬ ಬಿಟ್ಟರೆ ಬೇರೆ ಯಾರೂ ಗೆದ್ದಿಲ್ಲ. ಸಂಪೂರ್ಣ ಜವಾಬ್ದಾರಿ ಆ ಜನಕ್ಕೆ. ನಾನು ಮಾಡಬೇಕಾಗಿರೋ ಕೆಲಸ ಜಾಸ್ತಿ ಇದೆ, ಅದನ್ನೇನು ನಾನೇನು ಹೇಳ್ಕೊಂಡು ಬಾಯಲ್ಲಿ ಹೇಳ್ಕೊಂಡು ಮಾಡೋ ಅವಶ್ಯಕತೆ ಇಲ್ಲ. ಆ ಜವಾಬ್ದಾರಿ ಇರೋದಕ್ಕೆ ಆ ಜನ 96ನೇ ಇಸ್ವಿಯಿಂದ ನಮ್ಮ ಕುಟುಂಬಕ್ಕೆ ಓಟ್ ಹಾಕೊಂಡ್ಬಂದಿದ್ದಾರೆ.